ನನ್ನ ಹೆಸರು ಪುಣ್ಯಶ್ರೀ ಅಂತ. ನಾನು ದ್ವಿತೀಯ ಕಲಾವಿಭಾಗದಲ್ಲಿ ಕಲಿತಾ ಇದ್ದೇನೆ. ನಂದು ಇದು ಎರಡನೇ ಕ್ಯಾಂಪ್ ಮತ್ತು ಈ ಕ್ಯಾಂಪಲ್ಲಿ ನಾನು ಘಟಕ NSS ಲೀಡರ್ ಆಗಿದ್ದೇನೆ ಬಾಲಕಿಯರ ಸೈಡಿಗೆ. ಮತ್ತು ಭಾರಿ ಖುಷಿ ಆಗ್ತಾ ಉಂಟು. ಬರುವಾಗ ಅಂದ್ಕೊಂಡಿರಲಿಲ್ಲ ಈ ಇಂದು ಐದನೇ ದಿನಕ್ಕಾಗಿ ಇಷ್ಟು ಜನ ಸೇರ್ತಾರೆ ಅಂತೇಳಿ. ನಮಗೆ ಸಿಕ್ಕಿರೋ ಸ್ವಲ್ಪ ಸ್ವಲ್ಪ ಟೈಮಲ್ಲಿ ಏನಾದರೂ ಪ್ರಾಕ್ಟೀಸ್ ಮಾಡಿ ನೆರೆದಿರುವಂಥ ಜನರಿಗೆ ಏನಾದರೂ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೀಡಬೇಕು ಅಂತೇಳಿ ನಮಗೆ ಸಾಧ್ಯವಾದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮವನ್ನು ನೀಡ್ತಾ ಇದ್ದೇನೆ. ನನ್ನ ಅನಿಸಿಕೆ ಪ್ರಕಾರ ಅದು ಜನರಿಗೆ ಖುಷಿ ನೀಡಿದೆ ಅಂತ ಅಂದ್ಕೊಂಡಿದ್ದೇನೆ. ಮತ್ತು ಶಿಬಿರಾರ್ಥಿಗಳು ಹೇಳ್ಬೇಕಂತ ಹೇಳಿದರೆ ತುಂಬ ಕಲಿತಿದ್ದಾರೆ ಇಲ್ಲಿ. ಬೆಳಿಗ್ಗೆ ಬೇಗ ಎದ್ದೇಳೋದಾಗಿರ್ಬೋದು, ಒಬ್ಬರನ್ನೊಬ್ಬರು ಹೊಂದಿಕೊಳ್ಳೋದಾಗಿರ್ಬೋದು, ಸಹಾಯ ಮಾಡುವಂತಾಗಿರ್ಬೋದು, ಒಬ್ಬರಿಗೆ ಹುಷಾರಿಲ್ಲ ಅಂತ ಹೇಳಿದಾಗ ಅವರನ್ನು ಉಪಚಾರ ಮಾಡೋದಾಗಿರ್ಬೋದು, ಅಥವಾ ಯಾರನ್ನಾದರೂ ಅತಿಥಿಗಳು ಬಂದಾಗ ಅವರನ್ನು ಅತಿಥಿ ಸತ್ಕಾರ ಮಾಡುವಂಥದ್ದು, ಅವರಿಗೆ ಚಹಾ ತಿಂಡಿಯ ವ್ಯವಸ್ಥೆ ಮಾಡುವಂಥದ್ದು ಎಲ್ಲವನ್ನು ಹೆಚ್ಚಿನ ಎಲ್ಲರೂ ತುಂಬ ಚೆನ್ನಾಗಿ ನಿರ್ವಹಿಸ್ತಿದ್ದಾರೆ, ಕಲಿತಾ ಇದ್ದಾರೆ. ಮತ್ತು ಎಲ್ಲಿ ಊರಿನವ್ರಿಗೂ ಖುಷಿಯಾಗಿರ್ಬೋದು ಅಂದ್ಕೊಂಡಿದ್ದೇನೆ. ಅಲ್ಲಿ ಹಿಂದ್ಗಡೆ ನಾವು ಈಗ ಶ್ರಮದಾನ ಮಾಡ್ತಾ ಇದ್ದೇವೆ, ಅಡಿಕೆ ಗಿಡಗಳನ್ನು ನೆಟ್ಟಿದ್ದೇವೆ, ಸುಮಾರು 300 ಅಡಿಕೆ ಗಿಡಗಳನ್ನು ನೆಟ್ಟಿದ್ದೇವೆ. ನಿನ್ನೆ ಶಾಸ್ತ್ರ ಫ್ರೆಂಡ್ಸ್ನವರು ನಮ್ಮ ಜೊತೆ ಇಡೀ ದಿನ ಇದ್ದು ಮಧ್ಯಾಹ್ನ ತನಕ ಚಂದ ದುಡಿಸಿ ಮಧ್ಯಾಹ್ನ ನಂತರ ಎಲ್ಲರನ್ನ ಆಟಾಡಿಸಿದ್ದಾರೆ, ಉಪನ್ಯಾಸಕರನ್ನು ಆಟಾಡಿಸಿ ಸಂಜೆಯ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಗೆದ್ದಂತಹ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ವಿತರಿಸಿದ್ದಾರೆ. ಮಕ್ಕಳನ್ನು ತುಂಬ ಮನೋರಂಜನೆಗೊಳಿಸಿದ್ದಾರೆ. ಮತ್ತು ನಮ್ಮ ಯಾವುದಕ್ಕೂ ನಾವಿಲ್ಲಿ ನಿಲ್ಲಬೇಕು ಅಂತ ಹೇಳಿದರೆ ನಮಗೆ ಆಹಾರ ಬೇಕು ಅಂತ ಆಹಾರದ ವ್ಯವಸ್ಥೆಯನ್ನು ಪ್ರಕಾಶ್ ಮತ್ತು ಕುಶಲಪ್ಪ ಅವರು ನಮಗೆ ಕೊಡ್ತಾ ಇದ್ದಾರೆ. ತುಂಬ ರುಚಿ ರುಚಿಯಾದ ಅಡುಗೆ ಮಾಡ್ತಾರೆ, ಮಕ್ಕಳ ಹೊಟ್ಟೆ ತುಂಬಿಸುವಂತಹ ದೊಡ್ಡ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಹಾಗೂ ಎಲ್ಲರೂ ಪೋಷಕರು ಕೂಡ ನಮ್ಮ ಜೊತೆ ಇದ್ದಾರೆ, ಹಳೆ ವಿದ್ಯಾರ್ಥಿಗಳು ಕೂಡ ಅಡುಗೆ ಇದರಲ್ಲಿ ಸೇರ್ತಾ ಇದ್ದಾರೆ. ಊರಿನವರು ತೆಂಗಿನಕಾಯಿ ಆಗಿರ್ಬೋದು, ತರಕಾರಿ ಆಗಿರ್ಬೋದು, ಕಟ್ಟಿಗೆ ಅಥವಾ ಏನಾದರೂ ಸಹಾಯಕ್ಕೆ ಬರುವಂಥದ್ದು ಎಲ್ಲವನ್ನು ಒಟ್ಟಿಗೆ ಸೇರ್ತಾ ಇದ್ದಾರೆ. ಇವತ್ತು ಕೆಲವು ಸಂಘದವರು ಬಂದು ನಮ್ಮ ಜೊತೆ ಶ್ರಮದಾನಕ್ಕೆ ಈಗಾಗಲೇ ಸೇರಿಕೊಂಡಿದ್ದಾರೆ, ಕೆಲಸನೂ ಮಾಡ್ತಾ ಇದ್ದಾರೆ. ಮತ್ತು ಹೇಳಿ ಫ್ರೀ ಇರುತ್ತೆ, ಮಕ್ಕಳೆಲ್ಲ ಚೆನ್ನಾಗಿ ಕಲಿತಿದ್ದಾರೆ, ಊರವರೆಲ್ಲ ಬರ್ತಾರೆ ಹೊಗಳ್ತಾರೆ, ಎಲ್ಲ ಬಂದಂಥ ಅತಿಥಿ ಗಣ್ಯರೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಾಗಲಿ ಅಥವಾ ಶೈಕ್ಷಣಿಕ ಕಾರ್ಯಕ್ರಮದಾಗಲಿ ಎಲ್ಲ ಹೊಗಳ್ತಾರೆ. ನಾವು ಅಂದ್ಕೊಂಡಿರಲಿಲ್ಲ ಇಷ್ಟೊಂದು ಪ್ರೋತ್ಸಾಹ ಸಿಗ್ತದೆ ಅಂತೇಳಿ. ಊರವ್ರದ್ದಂತೂ ತುಂಬಾ ಸಪೋರ್ಟ್ ಉಂಟು. ಮತ್ತು ನಮ್ಮ ಕಾಲೇಜಿನ ಉಪನ್ಯಾಸಕರು ಅಂತ ಹೇಳ್ಬೇಕಂತ ಹೇಳಿದರೆ ಮೈನ್ ನಮ್ಮದು ಪ್ರಿನ್ಸಿಪಲ್ ವಾಸುದೇವಗೌಡ ಕೋಲ್ಪೆಯವರು. ಇವರ ಅನುಮತಿ ಇಲ್ಲ ಅಂತಿದ್ದರೆ ನಮಗಿಲ್ಲಿ ಕ್ಯಾಂಪಿಗೆ ಅವರು ಅವಕಾಶ ಇರ್ತಿರಲಿಲ್ಲ. ಮತ್ತು ಇತರ ಉಪನ್ಯಾಸಕ ಇಂಗ್ಲೀಷ್ ಮ್ಯಾಮ್ ಆಗಿರ್ಬೋದು, ಕನ್ನಡ ಮ್ಯಾಮ್, ಇಸ್ಟ್ರ್ ಮ್ಯಾಮ್, ಅಕೌಂಟ್ ಬಿಸ್ನೆಸ್, ಎಲ್ಲರೂ ಅಷ್ಟೇ, ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಾರೆ. ಈಗ ನಮ್ಮ ಜೊತೆ ಇರುವಂಥದ್ರಲ್ಲಿ ನಮ್ಮ ಸಲೀನ್ ಸರ್, ವಾಸುದೇವ್ ಸರ್, ಕನ್ನಡ ಮ್ಯಾಮ್, ಸೋಷಿಯಾಲಜಿ ಮ್ಯಾಮ್, ಅಕೌಂಟ್ ಮ್ಯಾಮ್ ಎಲ್ಲರೂ ಇದ್ದಾರೆ. ಇವರು ತಮ್ಮ ಅಂದರೆ ನಾವಂತೂ ಅದೇ ಹರಿಯಾದ ಮಕ್ಕಳು, ನಮ್ಮನ್ನು ಕಂಟ್ರೋಲ್ ಮಾಡೋದು ಅಷ್ಟು ಈಸಿ ಅಂತೂ ಅಲ್ವೇ ಅಲ್ಲ. ಅದನ್ನು ರಾತ್ರಿ 7 ದಿನ ಇಲ್ಲಿ, 1-2 ದಿನ ಆದರೂ ಪರವಾಗಿಲ್ಲ, 7 ದಿನ ಇಲ್ಲಿ ಇರಬೇಕು. ಆ 7 ದಿನವೂ ಅವರ ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ಎಷ್ಟೇ ಸಿಟ್ಟಿದ್ರೂ ಅದನ್ನು ತಾವು ಕಂಟ್ರೋಲ್ ಮಾಡಿಕೊಂಡು ಮಕ್ಕಳ ತಪ್ಪುಗಳನ್ನು ತಿದ್ದಿ, ಇಲ್ಲ ನೀವು ತಪ್ಪು ಮಾಡಲಿಲ್ಲ, ನೆಕ್ಸ್ಟ್ ಸರಿ ಮಾಡಿ, ಮಕ್ಕಳಿಗೆ ತಪ್ಪು ಅನ್ನೋದು ಸಹಜ, ಅದು ಸರ್ವೇ ಸಾಮಾನ್ಯ, ಅದಕ್ಕೆ ನೀವು ಭಯ ಪಡಬೇಡಿ, ಹಿಂಜರಿಬೇಡಿ, ನಿಮಗೆ ಸಿಗುವಂಥ ಅವಕಾಶವನ್ನು ನೀವು ಬಾಚಿಕೊಳ್ಳಿ. ಸಮಾಜದಲ್ಲಿ ಒಂದು ಮುಂದೆ ಒಂದು ಒಳ್ಳೆ ಪ್ರಜೆ ಆಗಬೇಕು, ಇಲ್ಲಿ ನಿಮಗೆ ತುಂಬ ಕಲಿಯುವುದುಂಟು, ನೀವೀಗ ಕಲಿತಿರೋದು ಸಾಸಿವೆಯಷ್ಟು ಪ್ರಮಾಣ ಮಾತ್ರ, ಇನ್ನು ಜೀವನ ಪೂರ್ತಿ ಕಲಿಯುವುದೇ ಉಂಟು. ಸೊ ಹೀಗೆಲ್ಲ ಹೇಳಿ ಮಕ್ಕಳಿಗೆ ತುಂಬ ಹುರಿದುಂಬಿಸ್ತಾ ಇದ್ದಾರೆ, ಎಲ್ಲದಕ್ಕೂ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಮಕ್ಕಳು ಕೂಡ ಎಲ್ಲರೂ ನಮಗೆ ನಮ್ಮ ಜೊತೆ ಇದ್ದಾರೆ, ಹೇಳಿದಾಗೆಲ್ಲ ಕೇಳ್ತಾರೆ. ನಾನು ಅಂದ್ಕೊಂಡಿದ್ದೇನೆ ಎಲ್ಲರೂ ಯಾವುದೇ ತಪ್ಪು ಮಾಡಿಲ್ಲ, ಎಲ್ಲರೂ ಶಿಸ್ತು ಪ್ರಕಾರವಾಗಿ ಇದ್ದಾರೆ ಅಂತೇಳಿ. ನಮ್ಮಿಂದ ತಪ್ಪಾಗಿದ್ದರೆ ಕ್ಷಮಿಸಿ ಅಂತ ಈ ಮೂಲಕ ಕೇಳಿಕೊಳ್ತೇನೆ. ಇನ್ನು 2-3 ದಿವಸ ಉಂಟು, ನಮಗೆ ಆದಷ್ಟು ನಾವು ನೀಟಾಗಿದ್ದು ನಮಗಾಗುವಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೊಡ್ತಾ ನಿಮ್ಮನ್ನು ಮನರಂಜಿಸ್ತೇವೆ ಅಂತ ನಾನು ಮಾತು ಕೊಡ್ತೇನೆ. ಮತ್ತು ನಿಮ್ಮ ಸಹಕಾರ ಯಾವಾಗಲೂ ನಮ್ಮ ಜೊತೆ ಹೀಗೆ ಇರಬೇಕು. ಈಗ ನಮ್ಮ ಮುಂದೆ ಇರುವಂಥ ಒಬ್ಬರ ಅಜ್ಜಿಯ ಜೊತೆ ನಾನು ಅನಿಸಿಕೆಯನ್ನು ಕೇಳಲಿಕ್ಕೆ ಇಷ್ಟಪಡ್ತೇನೆ. ಅವ ಈರೆಗೆ ಎಂಕಲ್ನ ಕ್ಯಾಂಪ್ ಎಂಚ ಅಂತುಂಡು, ನಿಂಗೆ ಭಾರಿ ಖುಷಿ ಆತ. ಎಂಕಲ ಮಿತ್ತದ ಅದನ್ನ ಕೋಪ ಉಂಡ ಭಾಳ ಭಾರಿ ಖುಷಿ ಆತ. ಖುಷಿ ಆತನ ಶಾಲೆ ತೆಂಚ ತೋಜನುಂಡು, ಶಾಲೆ ಖುಷಿ ಆತ. ಖುಷಿ ಆತನ ಖುಷಿ ಆತ. ಸರ್, ನೀವಂತೂ ಎಲ್ಲ ಇದರಲ್ಲೂ ಸಪೋರ್ಟ್ ಇದ್ದೀರಾ, ನಿಮಗೆ ನಮ್ಮ ಮೇಲಿರುವ ಅಭಿಪ್ರಾಯ ಏನು? ನಿಮ್ಮ ಮೇಲೆ ಅಭಿಪ್ರಾಯ ಎಂತಂತ ಹೇಳೋದು, ನೀವು ಬರುವಾಗಲೇ ನಮಗೆ ಬಾಲ್ಯ ಸಂತೋಷವಾಗಿದೆ. ನಿಮ್ಮ ನಡವಳಿಕೆ, ನೀವು ಕಲಿತ ಶಿಸ್ತು, ನಿಮ್ಮ ಕಾಲೇಜಿನ ಅಧ್ಯಾಪಕರವರ ಆ ಇದು ನಡವಳಿಕೆ ನಿಮ್ಮನ್ನು ಯಾವ ರೀತಿ ತಂದಿದ್ದಾರಂತ ನಮಗೆ ಆಶ್ಚರ್ಯ ಆಗ್ತಾ ಉಂಟು. ನೀವು ಮುಂದಕ್ಕೆ ಈ ಪಡುವೆಟ್ಟು ಶಾಲೆಯಲ್ಲಿ ಈ ಶ್ರಮದಾನ ಮಾಡಿದ್ರಲ್ಲ, ಮುಂದಿನ ಜೀವನಕ್ಕೆ ಈ 7 ದಿವಸ ಕ್ಯಾಂಪಲ್ಲಿ ಏನೆಲ್ಲ ಕಲಿತೀರಿ, ಅದರಲ್ಲಿ 7 ಪಾಯಿಂಟನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿದರೆ ನೀವು ಸಮಾಜದಲ್ಲಿ ಗುರುತಿಸುವಂಥ ವ್ಯಕ್ತಿಗಳಾಗ್ತೀರಿ ಖಂಡಿತವಾಗಿಯೂ.
ಖಂಡಿತವಾಗಿಯೂ ಎನ್ ಎಸ್ ಎಸ್ ಕ್ಯಾಂಪ್ ಮಾಡಿದ್ದು ಯಾವತ್ತೂ ವ್ಯರ್ಥ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂತೇಳಿದರೆ ಇಲ್ಲಿ ಕಲ್ತಿರುವಂಥದ್ದು ಅಷ್ಟು ಇಷ್ಟ ಅಲ್ಲ, ಇಲ್ಲಿ ಲೆಕ್ಕಕ್ಕೆ ಸಿಗದಷ್ಟು ಕಲ್ತಿದ್ದೇವೆ. ಒಬ್ಬರ ಜೊತೆ ಹೇಗೆ ಮಾತಾಡಬೇಕು, ಕೋಪವನ್ನು ಹೇಗೆ ನಿಯಂತ್ರಿಸ್ಕೊಳ್ಬೇಕು, ಯಾರನ್ನು ಹೇಗೆ ವಿಚಾರಿಸ್ಕೊಳ್ಬೇಕು, ಅವರ ಪರಿಚಯ ಹೇಗೆ ಕೇಳಬೇಕು, ಅಥವಾ ಸಮಯ ಪಾಲನೆ ಆಗಿರ್ಬೋದು, ಇತರ ಕೆಲಸಗಳಾಗಿರ್ಬೋದು, ಮನೆಯಲ್ಲಿ ಮಾಡದೇ ಇರುವಂಥ ಕೆಲಸಗಳನ್ನು ಹುಡುಗಿಯರಲ್ಲಿ ಮಾಡ್ತಾ ಇದ್ದಾರೆ. ಇಲ್ಲಿ ಹೇಳಬೇಕಂತ ಹೇಳಿದರೆ ನನ್ನ ಪಕ್ಕ ಇಳುವರು ಚಹಾಕ್ಕೆ ಸಕ್ಕರೆ ಬದಲು ಉಪ್ಪಾಕಿ ಉಪ್ಪಾಕ್ಲಿಕ್ಕೆ ಹೊರಟಿದ್ದು. ಅದು ಈ ಅಭಿಪ್ರಾಯ ನೀವು ಹೇಳಿದ್ರೆ ಅದು ನಿಮಗೆ ನಿಮ್ಮ ಜೀವನದಲ್ಲಿ ಅನುಭವ. ಸಕ್ಕರೆ ಯಾವುದು ಉಪ್ಪು ಯಾವುದು ನೀವು ನಿಮ್ಮ ಮನೆಯಲ್ಲಿ ನಿಮಗೆ ತಾಯಿ ಅಂದರೆ ರೆಡಿ ಮಾಡಿಕೊಡ್ತಾ ಇದ್ದರು. ಆದರೆ ನೀವು ಮನೆ ಬಿಟ್ಟು ಇಲ್ಲಿ ಬರುವಾಗ ನಿಮ್ಮ ಕೈಯಲ್ಲಿ ಮಾಡುವಾಗ ನಿಮಗೆ ಅದರ ಟೇಸ್ಟ್ ಬೇರೆಯೇ ಸಿಗ್ತದೆ ಅಲ್ವಾ? ಇದರಿಂದ ಈ ಪಡುವೆಟ್ಟು ಇದರಲ್ಲಿ ಪರಿಸರದಲ್ಲಿ ಕಲಿತಂಥ ಪ್ರತಿಯೊಂದು ವಿದ್ಯೆಯು ನಿಮ್ಮ ಜೀವನದಲ್ಲಿ ನೀವು ನಿಮ್ಮ ಏಜ್ಗೆ ಬಂದ ಮೇಲೆ ಅದರಲ್ಲಿ ಯಾವಾಗಲೂ ನೆನಪಿಸ್ತಾ ಇರ್ತೀರಿ, ನಾನು ಇಂಥ ಇಸುವಿಯಲ್ಲಿ ಇಂಥ ಪಡುವೆಟ್ಟು ಎಂಬ ಊರಿಗೆ ಹೋಗಿ ಇಂಥ ಕ್ಯಾಂಪ ನಡೆಸಿದ್ದೇವೆ, ಅಲ್ಲಿ ನಮಗೆ ಒಳ್ಳೆಯ ಸತ್ಕಾರ ಕೊಟ್ಟಿದ್ದಾರೆ ಅಲ್ಲಿನ ಊರಿನವರು, ಯಾವತ್ತೂ ನೀವು ಮರಿಬಾರ್ದು. ಮತ್ತೆ ಹೇಳಬೇಕು ಅಂತ ಹೇಳಿದರೆ ಇಲ್ಲಿ ಹೆಣ್ಮಕ್ಳಂತೂ ತುಂಬ ಕಲ್ತಿದ್ದಾರೆ. ಯಾಕಂತೇಳಿದರೆ ಹೆಣ್ಮಕ್ಳಿಗೆ ತನ್ನ ತಾಯಿ ಮನೆ ಯಾವತ್ತೂ ಸ್ವಂತ ಅಲ್ಲ, ಅವ್ರು ಯಾವತ್ತಿದ್ರೂ ಪರರ ಮನೆ ಸ್ವತ್ತಾಗಿ ಹೋಗುವವರು. ಅಲ್ಲಿ ಒಂದು ಮನೇನ ಹೇಗೆ ನಿಭಾಯಿಸ್ಬೇಕು ಅನ್ನೋದನ್ನು ಇಲ್ಲಿ ಕಲಿಬಹುದು. ಯಾಕಂತೇಳಿದರೆ ಆ ಮನೇಲಿರುವಂಥದ್ದು ಕೂಡು ಕುಟುಂಬ ಅಂತೇಳಿದ್ರೆ 10-15 ಜನ ಇರ್ಬೋದು, ಆದರೆ ಇಲ್ಲಿ ಕೂಡು ಕುಟುಂಬಕ್ಕಿಂತ ಹೆಚ್ಚಿನ ಜನರು. ನಾವು ಕ್ಯಾಂಪಿನವರೇ ಸಾಧಾರಣ 59-60 ಜನ ಇದ್ದೇವೆ. ಅದರ ಜೊತೆಗೆ ಶಿಕ್ಷಕರು, ಅದರ ಜೊತೆಗೆ ಊರಿನವರು, ಹಳೆ ವಿದ್ಯಾರ್ಥಿಗಳಾಗಿರ್ಬೋದು, ಬಂದಂತಹ ಗಣ್ಯರಾಗಿರ್ಬೋದು, ಅಂತೂ ಎಲ್ಲರನ್ನು ಅಷ್ಟು ಅವರನ್ನು ಒಂದು ಟ್ರೀಟ್ ಮಾಡೋದು ಅಂತೇಳಿದರೆ ಅದು ನಿಜವಾಗ್ಲೂ ಈಸಿ ಅಲ್ಲ. ಅವರ ಬಾಯಿಯಿಂದ ಮೆಚ್ಚುಗೆ ಮಾತು ಗಳಿಸಬೇಕು ಅಂತೇಳಿದರೆ ತುಂಬ ಪರಿಶ್ರಮ ಪಡಬೇಕು ಅಂತ ಅಂದ್ಕೊಂಡಿದ್ದೇನೆ. ಅದಕ್ಕೆ ಹೆಣ್ಮಕ್ಳಿಗಂತೂ ತುಂಬ ಪ್ರಯೋಜನ ಆಗಿದೆ ಇದು. ನೀವು ಪಡುವೆಟ್ಟು ಬಂದ ಮೇಲೆ ನೋಡಿ, ನಮ್ಮ ಇವರಿಗೆ ಸಾಧಾರಣ ಒಂದು 90 ಅಜ್ಜಿ ನೀರಿಗೆ ಐತು ವರ್ಷ ಅಂಡ್ 95 ವರ್ಷ ಆಯ್ತು ಅಂತ ಹೇಳ್ತಾ ಇದ್ರು ಅಜ್ಜಿ. ಅವರು ನಿಮ್ಮ ನಡವಳಿಕೆಯನ್ನು ಪ್ರತಿದಿನ ಬಂದು ವೀಕ್ಷಿಸ್ತಾ ಇದ್ದಾರೆ. ಅವ್ರು ಈಗ ಬಂದು ಹೇಳ್ತಿರು ನನ್ನ ಹತ್ರ, ಒಡ್ಡ ಜೋಕುಲು ಆ ಪುಂಜೋಕುಲ ಸ್ವಭಾವ ತುಲಿ, ಆ ಪುಂಜೋಕುಲ ರೀತಿ ತುಲಿ, ಪುಂಜೋಕುಲು ವಾ ಒಂಜಿ ಗೌರವದ ಇಡಿಪೇರು, ಪುಂಜೋಕುಲು ಎಡ್ಡೆ ಮೂಲು ಬತ್ತದ ಕಂಗ ದೈದು ಇಡಿಯರು ಇತ್ತದ ಪುಂಜೋಕುಲು ದೀಡಿಪೇರಾ ತುಲಿ, ಆ ಜೋಕ್ಲನ್ನು ತುಲಿ ಕಡಪದ ಜೋಕ್ಲಂತ ಕಲ್ಪೋಡೆ ಅಂಕಲ ಅಂತ ಎನ್ನಡ ನನ್ನ ಇವರು ಖುದ್ದಾಗಿ ಬಂದು ಹೇಳಿದರು. ಈಗ ನಿಮ್ಮ ಎದುರಿಗೆ ನನ್ನ ಹತ್ರ ಕರೆದು ಮಾತಾಡ್ದದ್ವಿ, ಒಳ್ಳೆ ಮಕ್ಕಳು ಒಳ್ಳೆಯದು, ಅದನ್ನು ಅವರ ಆಶೀರ್ವಾದ ನಿಮಗೆ ಖಂಡಿತ ಇದೆ, ಇದನ್ನು ನೀವು ಜೀವನದಲ್ಲಿ ಅಳವಡಿಸಿಕೊಂಡು ಹೋಗಿ ಅಂತ ನನ್ನೊಂದು ಅನಿಸಿಕೆ ಅಷ್ಟೇ. ನಮಗೆ ಸಿಕ್ಕಿರುವಂತಹ ವೈಡೂರ್ಯ ಆಗಿರ್ಬೋದು, ಆಭರಣ ಆಗಿರ್ಬೋದು, ಹಣ ಸಂಪತ್ತು ಯಾವುದೇ ಆಗಿರ್ಬೋದು, ಅದು ಯಾವಾಗ ನಮ್ಮ ಕೈ ಬಿಟ್ಟು ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಹಿರಿಯರ ಆಶೀರ್ವಾದ ಅಥವಾ ಹೆತ್ತವರ ಆಶೀರ್ವಾದ ಅಥವಾ ನಾವು ಯಾರಿಗಾದರೂ ಸಹಾಯ ಮಾಡಿದರೆ ಅದು ಯಾರೇ ಆಗಿರಲಿ, ಸಂಬಂಧಿಕರಾಗಿರಲಿ, ಊರವರಾಗಿರಲಿ, ಅಥವಾ ಅಪರಿಚಿತ ವ್ಯಕ್ತಿನೇ ಆಗಿರಲಿ, ಅವರು ಕೊಟ್ಟಂಥ ಆಶೀರ್ವಾದ, ಅವರು ಕೊಟ್ಟಂಥ ಹಾರೈಕೆ ನಾವು ಈ ಭೂಮಿ ಬಿಟ್ಟು ಹೋಗುವವರೆಗೂ ಹೋಗುವುದಿಲ್ಲ. ಒಂದು ವೇಳೆ ನಾವು ಹೋದರೂ ನಮ್ಮ ನೆನಪು ಈ ಜನರು ನಮ್ಮ ನೆನಪನ್ನು ನಮ್ಮ ಹೆಸರನ್ನು ಈ ಜನರು ನೆನಪಿಸ್ಕೊಂಡಿರ್ತಾರಂತೆ ನಾನು ಅಂದ್ಕೊಂಡಿದ್ದೇನೆ. ನೆನಪು ಎಂಗಲ್ದೆ ಹೆಂಗೆ ಮರಪ್ಪ ಅಂತ ಸೈಟ್ ಮಾಡಿ ಅಡಿಮಿಟ್ಟು ಹೆಂಗೆ ಮರಪ್ಪ ಹೆಂಗೆ ಕಾಲ ಅಂಚಿದ ಜೋಕುಳು ಅಂದರೆ ಹೆಂಗೆ ಭಾರಿ ಖುಷಿ ಆದನು ಅಂತ ಎಲ್ಲ ಖುಷಿ ಆದ ನನಗೆ. ಈಗ ನಾವು ನೋಡಿದ್ವಿ ಇವರು ಹೇಳಿದರು ಯಾವತ್ತು ಮರೆಯಲ್ಲ ಅಂತ ಭಾವಿಸ್ತಾ ಇದ್ದಾನೆ. ಮತ್ತು ತುಂಬ ಖುಷಿ ಆಯಿತು, ತುಂಬ ಕಲ್ತಿದ್ದೇವೆ ಇದರಿಂದ, ಯಾವತ್ತೂ ವ್ಯರ್ಥ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಈ ಕ್ಯಾಂಪಿಗೆ ಬಂದಂಥ ವಿದ್ಯಾರ್ಥಿಗಳು ಯಾವತ್ತೂ ತಲೆ ತಗ್ಗಿಸುವಂಥ ಕೆಲಸ ಮಾಡಲಿಕ್ಕಿಲ್ಲ ಅಂತ ಅಂದ್ಕೊಂಡಿದ್ದೇನೆ. ಯಾಕಂತೇಳಿದರೆ ಎನ್ ಎಸ್ ಎಸ್ ಅಂತ ಹೇಳಿದರೆ ಇದೊಂದು ಶಿಸ್ತು, ಇಲ್ಲಿ ಯಾರು ತಪ್ಪು ಮಾಡುವಂಥ ಸಾಧ್ಯತೆ ಇಲ್ಲ. ಕ್ಯಾಂಪಿಗೆ ಬಂದವರು ಎಲ್ಲರೂ ಒಂದೊಂದು ಸ್ಥಾನದಲ್ಲಿದ್ದಾರೆ, ತನಗೆ ಬೇಕಾದಂಥ ಸ್ಥಾನವನ್ನು ಅಲಂಕರಿಸಿಕೊಂಡು ಸಮಾಜದಲ್ಲಿ ಒಂದು ಒಳ್ಳೆಯ ಗೌರವವನ್ನು ಪಡ್ಕೊಂಡು ಈಗ ಬೆಳೆದು ನಿಂತಿದ್ದಾರೆ ಅಂತ ಅಂದ್ಕೊಂಡಿದ್ದೇನೆ. ಸೊ ಲಾಸ್ಟ್ ಒಪಿನಿಯನ್ ಏನಂತೇಳಿದರೆ ಎನ್ ಎಸ್ ಎಸ್ ಯಾವತ್ತೂ ವ್ಯರ್ಥ ಆಗಲ್ಲ, ಅದು ಯಾವತ್ತಿದ್ರೂ ಮಕ್ಕಳಿಗೆ ತುಂಬ ಉಪಯುಕ್ತಾನೆ. ಖಂಡಿತ.